मोहिन्या योजयित्वा आवृतेः बलात् विक्षेपशक्तिः पुरुषं विक्षेपयति तत् गुणैः सद्गुणैः वन्दगुणैः विक्षेपशक्ति विक्षेपशक्ति चित्तद हाराट विक्षेपशक्ति आवरण शक्ति वस्तु तोरदे आवरण शक्ति अज्ञान रजोगुण कार्य विक्षेप तमोगुण कार्य आवरण शक्ति अल नूरार चदरत मनस्सो अद विक्षेप मंकु ऐन तोचल ऐन हरियल अद आवरण शक्ति विक्षेप शक्त आवरण शक्ति आवृते आवरण शक्तिया बल आवृत बल आवरण शक्तिया बल दिंद अहम बुद्धि नानूब बुद्धिया पुरुष मोहिन्या मोहित्व योजयित्व मोहिन्या योजयित्व मोह गुण दिन कूड़बिटो अंत पुरुष मोह बुद्धिया कूड़बिटो तुण सद्गुण ही विक्षेप तुण विक्षेपते अंत विक्षेप शक्ति आवरण शक्त यदते आवरण शक्ति बल दिंद आवरण शक्ति बीज वृक्ष शक्ति वृक्ष बीज दिए वृक्ष बरतान बीज इवे विक्षेप अंचलते हरदाट अलू इलू तुम चिंतले वसल अप अम्मन योचने बरते वसल मकल योचने बरते वसल दुडन योचने बरते वसल व्यवहार योचने बरते ईनो नूरल चित हाट विक्षेप मंकु ऐन तोचदे हरदे अज्ञान जल अद आवरण विक्षेप शक्ति आवरण शक्ति एर शक्ति आवरण शक्ति बीज विक्षेप शक्ति कार्य एफेक्ट अब काजु काफेक्ट आवरण शक्तिया बल दिंद नानू एंब बुद्धिया उंटमा मनुष्य मरलगते विक्षेप शक्ति मरलगिटो तुणदिंद विक्षेप शक्ति तुण अद्र बहुत चंचलू कूर के बिड़ आगोद प्रवचन कूर कूरक कूर एडु क्याप्टे ऐन कैसे अयो इन साल इन अद्दीमी अंदेबू आट कूत ध्यान कूत पूजे कूत कूड़ा अर्धदल एद्वे कूर के बिड़ क्षमते ये वो विषय पूजे हरिकते नड़ीता है अलग कूतकोण कूत हमेश आगे ओ ओह ग्यास आफ मे बंदी अंत अन्सबिड़े ग्यास आफ अन्सबिटो इन कूर कागज ओड बे अल हम नोड़ आफ मतर मर्सबिटार आफ अंत ग्यास अथवा इन नी ओ ओह इनसे फ्यानो नलो लाइट गीजर आफ गैप आगे अद हाल बंदे अरे इन्यावनो बंदे मन हर के बर्ती इन्यारो नेंटर बर्ती बंदर अंत आ गैप आगे आगे ओडोदे अल कूर याकड़ोगे यारो बर्ती हन गंटे बर्ती नान बंद कूदिटे नोड कूत हन इपत् ओ ओह बंदार ऐन आयु आदि काड़े पाठ कल यार कौन बहुत कष्ट अगत आगते अंक संन्यास निराड़ी ऐन आक प्रपंच मुल निराड़े कटक बंधन कष्ट अब भारी विक्षेप गोल्ते
ವಿಕ್ಷೇಪಶಕ್ತಿ ವಿಜಯೋ ವಿಷಮೋ ವಿಧಾತುಂ ವಿಕ್ಷೇಪಶಕ್ತಿ ವಿಜಯೋ ವಿಷಮೋ ವಿಧಾತುಂ ವಿಶೇಷಮಾವರಣಶಕ್ತಿ ನಿವೃತ್ಯ ಭಾವೇ ವಿಶೇಷಮಾವರಣಶಕ್ತಿ ನಿವೃತ್ಯ ಭಾವೇ ದೃಗ್ದೃಶ್ಯಯೋ ಸ್ಫುಟ ಪಯೋ ಜಲವದ್ವಿಭಾಗೇ ದೃಗ್ದೃಶ್ಯಯೋ ಸ್ಫುಟ ಪಯೋ ಜಲವದ್ವಿಭಾಗೇ ನಿಶ್ಯೇತ್ತದಾವರಣಮಾತ್ಮನಿ ಚ ಸ್ವಭಾವಾತ್ ನಿಶ್ಯೇತ್ತದಾವರಣಮಾತ್ಮನಿ ಚ ಸ್ವಭಾವಾತ್ ನಿಶ್ಚಯೇನ ಭವತಿ ಪ್ರತಿಬಂಧ ಶೂನ್ಯ ಅನ್ಯ ನಿಸ್ಸಂಶಯೇನ ಭವತಿ ಪ್ರತಿಬಂಧ ಶೂನ್ಯ ವಿಕ್ಷೇಪಣಂ ನಹಿ ತದಾ ಯದಿ ಚೇನ್ ಮೃಷಾರ್ಥಃ ವಿಕ್ಷೇಪಣಂ ನಹಿ ತದಾ ಯದಿ ಚೇನ್ ಮೃಷಾರ್ಥಃ ವಿಕ್ಷೇಪಶಕ್ತಿ ವಿಜಯೋ ವಿಷಮೋ ವಿಧಾತುಂ ನಿಶ್ಯೇಷಮಾವರಣಶಕ್ತಿ ನಿವೃತ್ಯ ಭಾವೇ ದೃಗ್ದೃಶ್ಯಯೋ ಸ್ಫುಟಪಯೋರ್ಜಲವದ್ವಿಭಾಗೇ ನಶ್ಯೇತ್ತದಾವರಣಮಾತ್ಮನಿ ಚ ಸ್ವಭಾವಾತ್ ನಿಸ್ಸಂಶಯೇನ ಭವತಿ ಪ್ರತಿಬಂಧಶೂನ್ಯಃ ವಿಕ್ಷೇಪಣಂ ನಹಿ ತದಾ ಯದಿ ಚೇನ್ ಮೃಷಾರ್ಥಃ ವಿಕ್ಷೇಪಶಕ್ತಿಃ ವಿಜಯಃ ವಿಷಮಃ 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 ವಿಕ್ಷೇಪಶಕ್ತಿ ವಿಜಯಃ ಒಂದೇ ವಿಕ್ಷೇಪಶಕ್ತಿ ವಿಜಯಃ ಶಕ್ತಿ ಬಿಡ್ತಾನೆ ಶಕ್ತಿ ಶಕ್ತಿ ಇದೆಯಾ ಶಕ್ತಿ ಏನಾಗುತ್ತೆ ಶಕ್ತಿರ್ ವಿಜಯ ಆಗುತ್ತೆ ಪುನಃ ಅರ್ಕಾಗ್ತಿದ್ಯಾ ಮತ್ತೆ ಶಕ್ತಿ ಮಾಡ್ತೀಯಾ ವಿಕ್ಷೇಪಶಕ್ತಿ ವಿಜಯ ವಿಷಮ ವಿಧಾತುಂ ನಿಶ್ಯೇಷಮಾವರಣಶಕ್ತಿ ನಿಶ್ಯೇಷಂ ಆವರಣಶಕ್ತಿ ಶಕ್ತಿ ಅಲ್ಲೋ ದರಿದ್ರ ಶಕ್ತಿರ್ ನಿವೃತ್ತ ಇದೆಯಾ ನಿಶ್ಯೇಷ ಆವರಣ ಶಕ್ತಿ ನಿವೃತ್ಯ ಭಾವೇ ನಿವೃತ್ಯ ಭಾವ ಒಂದೇ ಹೌದು ನಿವೃತ್ಯ ಭಾವೇ ದೃಗ್ದೃಶ್ಯಯೋ ಸ್ಫುಟಪಯೋರ್ ಜಲವದ್ವಿಭಾಗೆ ಜಲವತ್ ಸ್ಫುಟಪಯೋ ಜಲವದ್ವಿಭಾಗ ಸ್ಫುಟಪಯೋ ಸ್ಫುಟಪಯೋ ಜಲವತ್ ಸ್ಫುಟಪಯೋ ಜಲವತ್ ವಿಭಾಗೆ ನಶ್ಯೇತ್ ತದಾ ಆವರಣಮಾತ್ಮನಿ ತತ್ ತದಾ ತದಾ ಆವರಣಂ ಆವರಣಂ ಆತ್ಮನಿ ಚ ಸ್ವಭಾವಾತ್ ನಿಸ್ಸಂಶಯೇನ ಭವತಿ ಪ್ರತಿಬಂಧಶೂನ್ಯಃ ವಿಕ್ಷೇಪಣಂ ನ ಹಿ ತದಾ ಯದಿ ಚೇತ್ ಮೃಷಾ ಅರ್ಥಃ ವಿಕ್ಷೇಪ ಶಕ್ತಿ ವಿಜಯ ವಿಷಮ ವಿಕ್ಷೇಪ ಶಕ್ತಿ ಗೆದ್ಕೊಳ್ಳೋದು ಬಹಳ ಕಷ್ಟ ವಿಕ್ಷೇಪ ಶಕ್ತಿ ಗೆದ್ಕೊಳ್ತೀನಿ ಚಿತ್ತ ಚಾಂಚಲ್ಯವನ್ನು ಗೆದ್ಕೊಳ್ತೀನಿ ಅನ್ನೋದು ವಿಧಾತು ವಿಷಮ ವಿಧಾ ಉಂಟು ಮಾಡೋದಕ್ಕೆ ತುಂಬಾ ಕಷ್ಟ. ಯಾವಾಗ ನಿಶೇಷವಾದ ಆತ್ಮ ಆವರಣ ಶಕ್ತಿ ನಿವೃತ್ತಿ ಇಲ್ಲ ಅಂತ ಆದ್ರೆ ಸಂಪೂರ್ಣವಾಗಿ ಆವರಣ ಶಕ್ತಿ ಹೋಗಿಲ್ಲ ಅಂತ ಆದ್ರೆ ವಿಕ್ಷೇಪ ಶಕ್ತಿ ಗೆದ್ಕೊಳ್ಳೋಕೆ ಆಗದೇ ಇಲ್ಲ. ಆಯೋ ಬೀಜ ಇದ್ಬಿಟ್ ಬೆಂಕಿ ಇದ್ಬಿಟ್ಮೇಲೆ ಬಿಸಿ ಆಗ್ತಾನೆ ಇರುತ್ತೆ. ಬೆಂಕಿ ಇದೆ ಬಿಸಿ ಆಗ್ಬೇಡ ಅಂತ ಹೆಂಗಾಗದೇ ಇರುತ್ತೆ. ಆವರಣ ಶಕ್ತಿ ಇದ್ಬಿಟ್ಮೇಲೆ ನಿಶೇಷವಾಗಿ ಆವರಣ ಶಕ್ತಿ ನಿವೃತ್ತಿ ಇಲ್ಲ ಅಂತ ಆದ್ರೆ ವಿಕ್ಷೇಪ ಶಕ್ತಿ ವಿಜಯ ಉಂಟು ಮಾಡ್ಕೊಳಕ್ಕೆ ಆಗೋದೇ ಇಲ್ಲ. ಆದ್ರೆ ಪಯೋಜಲ ಹಾಲು ನೀರು ಹೇಗೆ ಸ್ಪಷ್ಟವೋ ಬೇರೆ ಬೇರೆ, ಹಾಲು ನೀರಲ್ಲ ನೀರು ಹಾಲಲ್ಲ, ಹಾಗೆ ಸ್ಫುಟವಾಗಿ ವಿಭಾಗ ದೃಗ್ದೃಶ್ಯಗಳಿಗೆ ಕಂಡು ಬರ್ತಿದೆ. ದೃಶ್ಯ ಇದು ಯಾವುದೋ ಕಾಣಿಸ್ಕೊಂಡದ್ದು, ದೃಕ್ಕು ನೋಡುವ ಚೈತನ್ಯ ಆತ್ಮ ದೃಕ್ಕು, ನೋಡುವವನು ನೋಡಲ್ಪಟ್ಟದ್ದು, ಕಾಣಿಸಿಕೊಂಡದ್ದು ಕಾಣುವ ಆತನು, ಇವರೆಲ್ಲರ ವಿಭಾಗ ಹಾಲು ನೀರುಗಳಿಗೆ ಎಷ್ಟು ಸ್ಫುಟವಾಗಿ ವಿಭಾಗ ಇದೆಯೋ ಆ ರೀತಿ ಸ್ಫುಟವಾಗಿದ್ದಾಗ ತದಾ ಆಗ ಆತ್ಮನಿ ಆತ್ಮದಲ್ಲಿ ಸ್ವಭಾವದಿಂದ ಇರತಕ್ಕಂಥ ಆವರಣ ಶಕ್ತಿಯು ನಶ್ಯಿತು ನಾಶವಾದೀತು. ವಿವೇಕ ಮಾಡಿಕೊಂಡ್ರೆ ಅವಾಗ ಆತ್ಮನ ಬಗ್ಗೆ ಇರತಕ್ಕಂಥ ಒಂದು ಆವರಣ ಶಕ್ತಿ ಇದೆಯಲ್ಲ ಹಿಂಗಡಿಸಿಕೊಂಡಾಗ ಆ ಆವರಣ ತೆರಗಿತಾನೆ ಆತ್ಮಲ್ಲಿ ನಾಶವಾಗುತ್ತೆ. ನಿಸ್ಸಂಶಯವಾಗಿ ವಿಷಯವು ಮಿಥ್ಯ ಅಂತ ಗೊತ್ತಾದಾಗ ಅರ್ಥ ಮೃಷಾ ಚೇತ್ ಅರ್ಥ ಅಂದ್ರೆ ವಿಷಯವು ಮೃಷಾ ಸುಳ್ಳಾದದ್ದು ಅಂತಾದ್ರೆ ಮತ್ತೆ ಆಗ ನಿಸ್ಸಂದೇಹವಾಗಿ ಪ್ರತಿಬಂಧವು ಯಾವುದು ಇಲ್ಲದೇ ಇದ್ದಾಗ ಅದು ವಿಕ್ಷೇಪ ಶಕ್ತಿಯನ್ನು ಗೆಲ್ಲುವುದು ಪ್ರತಿಬಂಧ ಏನು ಇಲ್ಲ ಅಂತಾಗುತ್ತೆ. ಆಗ ವಿಕ್ಷೇಪ ಇರೋದಿಲ್ಲ, ವಿಕ್ಷೇಪಣ ನಿಹಿತದಾ ಭವತಿ, ವಿಕ್ಷೇಪ ಶಕ್ತಿ ಇರೋದಿಲ್ಲ, ಪ್ರತಿಬಂಧವಿಲ್ಲ, ಪ್ರತಿಬಂಧ ಆವರಣ ಪ್ರತಿಬಂಧ ಆವರಣವನ್ನು ವಿಶೇಷವಾಗಿ ಇಲ್ಲ ಮಾಡ್ಕೊಂಡ್ರೆ ಪ್ರತಿಬಂಧ ತಾನೇ ಹೋಗುತ್ತೆ, ವಿಕ್ಷೇಪ ಶಕ್ತಿ ತಾನೇ ಹೋಗುತ್ತೆ. ಪ್ರತಿಬಂಧವಾದ ಆವರಣ ಶಕ್ತಿ ಕೂತ್ಕೊಂಡಿದ್ರೆ ಏನ್ ಮಾಡಿದ್ರು ವಿಕ್ಷೇಪ ಶಕ್ತಿ ತಡೆಗಟ್ಟಕ್ಕಾಗಲ್ಲ. ಸುಳ್ಳು ವಿಷಯವಲ್ಲ ಸುಳ್ಳು, ಪ್ರಪಂಚವಲ್ಲ ಸುಳ್ಳು ಗೊತ್ತಾದ್ರೆ ಅವಾಗ ಆವರಣ ಶಕ್ತಿ ಹೋಗ್ಬಿಡುತ್ತೆ. ಆವರಣ ಶಕ್ತಿ ಹೋಯ್ತು ಅಂದ್ರೆ ಅಡ್ಡಿ ಹೋಯ್ತು, ಅವಾಗ ವಿಕ್ಷೇಪ ತನ್ನಷ್ಟಕ್ಕೆ ತಾನೇ ಮೇಲಿರುತ್ತೆ.
ಕ್ಷಿಪ್ತ ಹೋಗುತ್ತೆ ಅಂತ ನಿರ್ದಿಷ್ಟ ಭೇದ ಮಾಡ್ಕೊಂಡು ಯಾವ್ದು ಹೋಗುತ್ತೆ ಆವಶ್ಯಕ್ತಿ ಹೋಗುತ್ತೆ ಅಂತ ಆಮೇಲೆ ಆವಶ್ಯಕ್ತಿ ಹೋದ್ಮೇಲೆ ಅಲ್ಲ ಆವಶ್ಯಕ್ತಿ ಹೋದ್ಮೇಲೆ ಬುದ್ಧಿ ಹೋಗಿ ಹೋಗುತ್ತಲ್ಲ ಮತ್ತೆ ಅದೇ ಆವಶ್ಯಕ್ತಿ ನಿರ್ದಿಷ್ಟ ಇದ್ಮೇಲೆ ವಿಭಾಗ ಅಲ್ಲ ಅದು ನೀವು ಹೇಳಿದಂಗೆ ಮುಂಚೆ ದಿಗ್ದಿಶಿ ವಿಭಾಗ ಮಾಡ್ಕೊಂಡು ತಾನು ಆವರಣ ಆವರಣ ಅಂದ್ರೆ ವಸ್ತು ಮುಚ್ಚಾಕೋದು ಆವರಣ ವಸ್ತು ಕಾಣದೇ ಇರೋ ಹಾಗೆ ಗೊತ್ತಾಗದೆ ಮಾಡೋದು ಆವರಣ ಇವು ದೃಶ್ಯವಾದ ಅನಾತ್ಮ ದೃಕ್ಕಾದ ಆತ್ಮ ಇವುಗಳನ್ನು ವಿಂಗಡಣೆ ಮಾಡಿಕೊಂಡಾಗ ಆವರಣ ತನಗೆ ತಾನೇ ಆತ್ಮದಲ್ಲಿ ಇಲ್ಲ ಅಂತ ಆಗತ್ತೆ ಅವಾಗ ಆವರಣ ಹೋಯ್ತು ಅಂತ ಇದ್ರು ಆವರಣ ಹೋದ್ರೂ ಆಗಲಿಲ್ಲ ವಿಷಯ ಮಿಚ್ಚ ಅಂತ ಆದಾಗ ನಿಶ್ಚಯ ವಿಕ್ಷೇಪ ಹೋಗುತ್ತೆ ಆಗ ಪ್ರತಿಬಂಧ ಇದೆ ಇದ್ದಾಗ ಆಗ ವಿಕ್ಷೇಪ ಇರೋದಿಲ್ಲ ಅಂತ ಮೆಥಡ್ ಅದನ್ನ ಕ್ರಮ ಹೌದೌದು ಪ್ರಕ್ರಿಯೆ ಇಲ್ಲ ಮೆಥಡ್ ಇಲ್ಲ ಆವರಣ ಇಲ್ಲಿ ಇದು ಇಗ್ನೋರೆನ್ಸ್ ವೇಲಿಂಗ್ ಆಫ್ ದ ಇಗ್ನೋರೆನ್ಸ್ ಇಗ್ನೋರೆನ್ಸ್ ಆಮೇಲೆ ಹೋಗುತ್ತೆ ಅಲ್ವಾ ಫಸ್ಟ್ ವಿಕ್ಷೇಪ ಎಲ್ಲ ಹೋದ್ಮೇಲೆ ಇಗ್ನೋರೆನ್ಸ್ ಹೋಗೋದು ಕರೆಕ್ಟ್ ಆಗ್ಬೇಕಾಗಿತ್ತು ಆದ್ರೆ ಇವ್ರು ಉಲ್ಟಾ ಹೇಳ್ತಾ ಇದ್ದಾರೆ ಇವ್ರ ಆವರಣ ಹೋಗ್ಬಿಟ್ಮೇಲೆ ಆಮೇಲೆ ವಿಕ್ಷೇಪ ಹೋಗುತ್ತೆ ಆವರಣ ಹೋಗ ಹೆಂಗ್ ಹೋಗ್ಬಿಡುತ್ತೆ ಆವರಣ ದಿಗ್ದಿಶ ವಿವೇಕದಿಂದ ಆವರಣ ಹೋಗುತ್ತಂತೆ ಆಮೇಲೆ ವಿಷಯ ಸುಳ್ಳು ಗೊತ್ತ ಆಮೇಲೆ ವಿಕ್ಷೇಪ ಸಿಕ್ಕಿ ಹೋಗುತ್ತಂತೆ ಅಲ್ಲ ಸುಮ್ನೆ ಹಿಂಗಾಗ್ಬಿಟ್ರೆ ಹಿಂಗಾಗ್ಬಿಡುತ್ತೆ ಕೈ ತೋರಿಸ್ಬಿಡುವುದು ಹಿಂಗ ಹಿಂಗ ಆಗ್ಬಿಟ್ರೆ ಹಿಂಗ ಆಗ್ಬಿಡತ್ತೆ ಅಂತ ಕೈ ತೋರಿಸಿದ ಮಾತ್ರ ಮುಂಚೆ ವಿಕ್ಷೇಪ ಸಿಕ್ಕಿ ಆವರಣ ಸಿಕ್ಕಿ ಡಿಲೀಟ್ ಆಗ್ಬಿಡ್ತು ಇದು ಹೋಗ್ಬಿಡುತ್ತೆ ಇದು ಹೋಗ್ಬಿಡ್ತು ಎಲ್ಲ ಹೋಗ್ಬಿಡುತ್ತೆ ಆಮೇಲೆ ಆವರಣ ಸಿಕ್ಕಿ ಹೋಗಿ ಕೈ ಆರಾಮ್ ಕೈ ತೋರಿಸ್ಬಿಟ್ಟು ಆಕ್ಷನ್ ಮಾಡ್ಬೋದು ಅದು ಇಲ್ಲಿ ಅಲ್ಲಿ ಏನು ವ್ಯತ್ಯಾಸ ಆಗಲ್ಲ ಅಲ್ಲ ವಿಕ್ಷೇಪ ಅಮ್ಮ ಹೇಳೋದೇ ವಿಕ್ಷೇಪ ಶಕ್ತಿ ಹೋದ್ಮೇಲೆ ಆವಶ್ಯಕ್ತಿ ಹೋಗುತ್ತೆ ಅಂತ ಹೊಂದೋದು ಯಾಕೆಂದ್ರೆ ಡಿಸ್ಟ್ರಾಕ್ಷನ್ ಹೋದ್ಮೇಲೆ ಏಕಾಗ್ರತೆ ಬರುತ್ತೆ ಆಮೇಲೆ ಅಜ್ಞಾನ ಕಳ್ಕೊಳ್ತಾನೆ ಹೊಂದತ್ತೆ ಈಗ ಮುಂಚೆ ಆವಶ್ಯಕ್ತಿ ಕಳ್ಕೊಳ್ತಾನೆ ದಿಗ್ದಿಶ ವಿಭಾಗದಿಂದ ಆಮೇಲೆ ವಿಷಯದ ಸುಳ್ಳನ್ನು ಕಂಡುಕೊಳ್ಳೋದ್ರ ಮೂಲಕ ವಿಕ್ಷೇಪ ಶಕ್ತಿಯನ್ನು ಕಳ್ಕೊಳ್ತಾನೆ ಅಂತ ಉಲ್ಟಾ ಹೇಳ್ತಾ ಇದ್ದಾರೆ ಇದೆಲ್ಲ ಆದವರಿಗೆ ಗೊತ್ತು ಆ ಶಂಕರಾಚಾರ್ಯ ಪ್ರಸ್ಥಾನದ ಭಾಷೆಯಲ್ಲೂ ಈ ತರಹ ವಿಚಾರ ತಗೊಂಡೇ ಇಲ್ಲಪ್ಪ ಹೇಳಿಯೇ ಇಲ್ಲಪ್ಪ ಮೊದ್ಲೇ ಕನ್ಫ್ಯೂಸಿಂಗ್ ಗುರುಗಳೇ ಇನ್ನಷ್ಟು ಕನ್ಫ್ಯೂಸ್ ಮಾಡ್ತಾರೆ ಇವ್ರು ಹಿಂಗೆಲ್ಲ ಬರ್ದು ಬಿಟ್ರೆ ಅಲ್ವಾ ಅಲ್ಲ ಇವರು 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 ಮೆಥಡ್ ಅಂತಾರ ವಿವೇಕ ಚೂಡಾಮಣಿಯವರ ಕಾರ್ಯದ ಒಂದು ವಿಚಾರ ಕ್ರಮ ಈ ರೀತಿ ಇದೆ ಅದು ಅವ್ರು ಆ ರೀತಿ ಇಂಟ್ರೊಡ್ಯೂಸ್ ಮಾಡ್ತಾರೆ ಇದು ಮಾಡ್ತಾರೆ ಇದು ಕೆಲವು ಜನಕ್ಕೆ ಇಷ್ಟವಾಗ್ಬೋದು ಈ ತರಹ ವಿಚಾರ ಆದ್ರೆ ನಮ್ಗೆ ಯಾಕೋ ಭಾಷೆ ಕ್ರಮ ಇಷ್ಟವಾಗುತ್ತೆ ಹೊರತು ಈ ಕ್ರಮ ಅಷ್ಟೊಂದು ರುಚಿಸೋದಿಲ್ಲ ಅವರು ಇಂಟ್ರೊಡ್ಯೂಸ್ ಇದ್ ಮಾಡೋದೇ ಹಾಗೆ ಸಮ್ಯಕ್ ವಿವೇಕ ಸ್ಫುಟಬೋಧ ಜನ್ಯ ವಿಭಜ್ಯ ದಿಗ್ದಿಶ್ಯ ಪದಾರ್ಥತತ್ವ ಕ್ಷಿಣತ್ತಿ ಮಾಯಾಕೃತ ಮೋಹ ಬಂಧಂ ಯಸ್ಮಾ ವಿಮುಕ್ತಸ್ಯ ಪುನರ್ನ ಸಂಸ್ಕೃತಿ ಸ್ಫುಟಬೋಧಜನ್ಯ ಸಮ್ಯಕ್ ವಿವೇಕ ಸ್ಫುಟಬೋಧಜನ್ಯ ದಿಗ್ದಿಶ್ಯ ಪದಾರ್ಥ ತತ್ವ ದಿಗ್ದಿಶ್ಯ ಅಂದ್ಬಿಡ್ತಾನ ಏನ ಮಾಡ್ಕೊಳ್ಳಿಂದ ಕ್ಷಿಣತ್ತಿ ಧಾಂತೇನೋ ಕ್ಷಿಣತ್ತಿ ಕ್ಷಿದಿರ್ ವಿಧಾರಣೆ ಕ್ಷಿದಿರ್ ದ್ವೈಧೀಕರಣ ಕ್ಷಿದಿರ್ ಕಡಿಯೋದು ಮಾಯಾಕೃತ ಮೋಹ ಬಂಧಂ ಸ್ಫುಟಬೋಧ ಜನ್ಯ ಸಮ್ಯಕ್ ವಿವೇಕ ಅಂತ ಸ್ಫುಟವಾದ ಅರಿವು ಹುಟ್ಕೊಳ್ಳೋದ್ರಿಂದ ಸ್ಪಷ್ಟವಾಗಿ ಇದಮಿತ್ಥಂ ನಾನು ಇದ್ದವನಾಗಿದ್ದೀನಿ ಅಹಮಸ್ಮಿ
ಸಚ್ಚಿದಾನಂದ ಸ್ವರೂಪ ಪರಬ್ರಹ್ಮ, ಪರಂಬ್ರಹ್ಮವೇ ಆಗಿದ್ದೀನಿ, ಸಚ್ಚಿದಾನಂದ ಸ್ವರೂಪ ಆಗಿದ್ದೀನಿ ಅಂತ ಹೇಳಿ ಸ್ಫುಟವಾದ ಬೋಧನೆ ಉಂಟಾದಂತಹ ಸರಿಯಾದ ವಿವೇಕ ಇದೆಯಲ್ಲ, ಅದು ದಿಗ್ದಿಶ್ಯ ಪದಾರ್ಥ ತತ್ವವನ್ನ ವಿಂಗಡಿಸಿ ಮಾಡುತ್ತೆ, ವಿಭಜ್ಯ ದರ್ಶಿ ವಿಂಗಡಿಸಿ ಉಂಟಾಗತ್ತೆ. ಆಮೇಲೆ ಮಾಯಾಕೃತ ಮೋಹ ಬಂಧಂ ಕ್ಷಿಣತೆ, ಮಾಯೆಯಿಂದ ಆಗತಕ್ಕ ಮೋಹ ಬಂಧವನ್ನು ಕತ್ತಸಾಕ್ಬಿಡುತ್ತೆ. ಆಮೇಲೆ ಮುಕ್ತನಾಗ್ತಾನೆ, ಮುಕ್ತನಾದ್ಮೇಲೆ ಮತ್ತೆ ಸಂಸಾರ ಆಯಿತು, ಈಸಿ. ಮುಕ್ತನಾದ ಸಂಸಾರ ಹೋಯ್ತು, ಜ್ಞಾನವಾಯಿತು ಅಜ್ಞಾನ ಹೋಯ್ತು, ವಿಕ್ಷೇಪ ಹೋಯ್ತು ಈಗ ದ್ವೈತ ಅಜ್ಞಾನ ಹೋಯ್ತು, ಏನ್ಬಿಟ್ರೆ ಆಯ್ತು ಹೋಗ್ತಾ ಇರತ್ತೆ. ಸ್ಫುಟವಾದಂತ ಬೋಧ ರೂಪ ಎದ್ಬಂತು, ಅದಕ್ಕೆ ವಿವೇಕ ಬಂತು, ಕಸ ವಿವೇಕ ಬಂತು, ಆ ಪದಾರ್ಥ ನಿಜ ಗೊತ್ತಾಗುತ್ತೆ, ಅದನ್ನ ವಿಂಗಡಿಸ್ತಾನೆ, ಅದನ್ನ ಮಾಯೆ ಹೊರಟೋಗುತ್ತೆ, ಮಾಯೆ ಹೊರಟೋಯ್ತೋ ಭ್ರಾಂತಿ ಹೊರಟೋಗುತ್ತೆ, ಭ್ರಾಂತಿ ಹೊರಟೋಯ್ತೋ ಸಂಸಾರ ಹೊರಟೋಯ್ತು, ಸಂಸಾರ ಹೊರಟೋಯ್ತು ಮೋಕ್ಷ ಆಗುತ್ತೆ, ಇಷ್ಟ ಮೋಕ್ಷ ಆಗ್ಬಿಟ್ರೆ ಆಯ್ತು, ಸುಲಭವಾಗಿ ಮೋಕ್ಷ ಪಡ್ಕೊಂಡು ಮುಕ್ತರಾಗ್ಬಿಡ್ತಾನೆ, ಕೃತಿಕೃತರಾಗ್ಬಿಡ್ತಾನೆ. ಇನ್ನೊಂದು ಶ್ಲೋಕ, ಪರಾವರೈಕತ್ವ ವಿವೇಕವನ್ನಿ ದಹತ್ಯ ವಿದ್ಯಾ ಗಹನಂ ಶೇಷಂ ಕಿಂ ಸ್ಯಾತ್ ಪುನಃ ಸಂಶರಣಸ್ಯ ಬೀಜಂ ಅದ್ವೈತ ಭಾವಂ ಸಮುಪೇಯಿಷೋ ಸ್ಯಾತ್. ದಹತಿ ಪರಾಪರತ್ವ ವಿವೇಕವನ್ನಿ, ಪರಾ ಪರಬ್ರಹ್ಮವು ಅಪರಬ್ರಹ್ಮವು ಎರಡು ಒಂದೇ, ಪರಾವರೂಪ ಅಂದ್ರೆ ಹೆಚ್ಚಿರವಾಗಿರ್ತಕ್ಕಂಥ ದೇವಾದರೂಪವು ಕಮ್ಮಿ ಆಗಿರ್ತಕ್ಕಂಥ ಇಚ್ಚನೀಚ ಭಾವವಲ್ಲ ಅಂತ. ಪರಾವರೇಶ, ಪರವಾಗಿರುವ ಉತ್ಕೃಷ್ಟವು ಅವರವಾಗಿರುವ ಉತ್ಕೃಷ್ಟವು ಎಲ್ಲವೂ ಒಂದೇ ತತ್ವ ಎಂಬ ವಿವೇಕವೆಂಬ ಬೆಂಕಿಯು ಅವಿದ್ಯಾ ಗಹನಂ, ಗಹನ ಅಂದ್ರೆ ಕಾಡು, ಅವಿದ್ಯಾ ಅನ್ನುವಂಥ ಕಾಡನ್ನ ದಹತಿ, ಅಶೇಷಂ ದಹತಿ, ಆಂಟೈ ಸಂಪೂರ್ಣ ಹೊಟ್ಟಾಕ್ಬಿಡುತ್ತಂತೆ. ಪರಾವರೂಪ ಆಗಿರ್ತದೆ ಜಗತ್ತೆಲ್ಲವೂ ಒಂದೇ ಬ್ರಹ್ಮಸ್ವರೂಪ, ಒಂದೇ ಬ್ರಹ್ಮತತ್ವ, ಒಂದೇ ಬ್ರಹ್ಮತತ್ವವೇ ಪರಾಪರೂಪದ ಹೆಚ್ಚಿನದ ಕಮ್ಮಿಯದಾದ ಎಲ್ಲ ರೂಪವನ್ನು ತಾಳಿದೆ, ಎಲ್ಲ ರೂಪವಾಗಿ ತೋರ್ತಾ ಇದೆ ಎಂಬುದಾಗಿ ತಿಳ್ಕೊಳ್ಳುವಂತಹ ಜ್ಞಾನ ಇದೆಯಲ್ಲ, ಆ ಜ್ಞಾನವೆಂಬ ಬೆಂಕಿಯು ಅವಿದ್ಯಾ ಅನ್ನುವಂಥ ಕಾಡನ್ನ ಅಶೇಷವಾಗಿ ಸುಟ್ಟಾಕ್ಬಿಡುತ್ತಂತೆ. ಸುಟ್ಟಾಕ್ಬಿಟ್ಮೇಲೆ ಆಮೇಲೆ ಅದ್ವೈತ ಭಾವವನ್ನ ಹೊಂದ್ಬಿಡ್ತಾನೆ, ಅದ್ವೈತ ಭಾವ ಸಮಪೇಯು ಹೋಯ ಹೊಂದಿರುವಂತಹ ಇವರಿಗೆ ಪುನಃ ಮತ್ತೆ ಸಂಸಾರಸ್ಯ ಬೀಜಂ ಕಿಂ ಸ್ಯಾತ್, ಸಂಸಾರಕ್ಕೆ ಬೀಜ ಇನ್ನೇನಿರುತ್ತೆ, ಏನಿದ್ದೀತು ಏನಿಲ್ಲ. ಅವನು ಯಾವಾಗ ಅದ್ವೈತ ಭಾವವನ್ನು ಹೊಂದ್ಬಿಟ್ಟ, ಅದ್ವೈತಾತ್ಮ ಸ್ವರೂಪ ಪಡ್ಕೊಂಡ್ಬಿಟ್ಟ, ಮತ್ತೆ ಸಂಸಾರ ತೊಳೆದಕ್ಕೆ ಕಾರಣ ಏನೂ ಇಲ್ಲ, ಅವನಿಗೆ ಸಂಸಾರ ಬರೋಕ್ಕೆ ಕಾರಣ ಇಲ್ಲ, ಆಗಲೇಬಾರದು. ಅವಿದ್ಯಾ ಅನ್ನುವಂಥ ಕಾಡನ್ನ ವಿವೇಕ ಅನ್ನುವಂಥ ಬೆಂಕಿಯಿಂದ ಸುಟ್ಟಾಕ್ಬಿಟ್ಟ ಅಂತ ಆಗ್ಬಿಟ್ರೆ, ಮತ್ತೆ ಅದ್ವೈತ ಭಾವ ಪಡ್ಕೊಂಡ ಅಂತ ಆದ್ಮೇಲೆ ಮತ್ತೆ ಸಂಸಾರದಲ್ಲಿ ತೊಳೆದಕ್ಕೆ ಒದ್ದಾಡೋದಕ್ಕೆ ಇನ್ನೇನು ಕಾರಣ ಇಲ್ಲ, ಮುಕ್ತನಾಗ್ಬಿಟ್ಟ ಅವನು, ಗೆದ್ದ ಗೆಟರ್. ಇವಾಗ ಸರಸ್ವತ್ ವಿವೇಕ ಹೇಗೆ ಮಾಡ್ಕೋದು ಅಂತ ಹೇಳ್ತಾರೆ, ಆವರಣಸ್ಯ ನಿವೃತ್ತಿರ್ಭವತಿ ಸಮ್ಯಕ್ ಪದಾರ್ಥ ದರ್ಶನತಃ, ಆವರಣಸ್ಯ ನಿವೃತ್ತಿರ್ಭವತಿ ಸಮ್ಯಕ್ ಪದಾರ್ಥ ದರ್ಶನತಃ ಇಚ್ಛಾಜ್ಞಾನ ವಿನಾಶ ತದ್ವಿವೇಕ ತದ್ವಿಕ್ಷೇಪ ಜನಿತ ದುಃಖ ನಿವೃತ್ತಿ, ಇಚ್ಛಾಜ್ಞಾನ ವಿನಾಶ ತದ್ವಿಕ್ಷೇಪ ಜನಿತ ದುಃಖ ನಿವೃತ್ತಿ, ತೃತೀಯಂ ದೃಷ್ಟಂ ಸಮ್ಯಕ್ ರಜ್ಜು ಸ್ವರೂಪ ವಿಜ್ಞಾನ, ಏತತ್ ಹೃದಯಂ ದೃಷ್ಟಂ ಸಮ್ಯಕ್ ರಜ್ಜು ಸ್ವರೂಪ ವಿಜ್ಞಾನಾತ್, ತಸ್ಮಾದ್ ವಸ್ತು ಸತತ್ವಂ ಜ್ಞಾತವ್ಯಂ ಬಂಧ ವಿಮುಕ್ ಬಂಧ ಮುಕ್ತಯೇ ವಿದುಷಾ, ತಸ್ಮಾದ್ ವಸ್ತು ಸತತ್ವಂ ಜ್ಞಾತವ್ಯಂ ಬಂಧ ಮುಕ್ತಯೇ ವಿದುಷಾ, ಅವರ್ಣಸ್ಯ ನಿವೃತ್ತಿರ್ ಭವತಿ ಚ ಸಮ್ಯಕ್ ಪದಾರ್ಥ ದರ್ಶನತಃ, ಮಿಥ್ಯಾ ಜ್ಞಾನ ವಿನಾಶಸ್ತದ್ ವಿಕ್ಷೇಪ ಜನಿತ ದುಃಖ ನಿವೃತ್ತಿಃ, ಏತತ್ ಹೃದಯಂ ದೃಷ್ಟಂ ಸಮ್ಯಕ್ ರಜ್ಜು ಸ್ವರೂಪ ವಿಜ್ಞಾನಾತ್, ತಸ್ಮಾದ್ ವಸ್ತು ಸತತ್ವಂ ಜ್ಞಾತವ್ಯಂ ಬಂಧ ಮುಕ್ತಯೇ ವಿದುಷಾ, ಆವರಣಸ್ಯ ನಿವೃತ್ತಿಃ ಭವತಿ ಚ ಸಮ್ಯಕ್ ಪದಾರ್ಥ ದರ್ಶನತಃ, ಮಿಥ್ಯಾ ಜ್ಞಾನ ವಿನಾಶಃ ತ
तद्वत् विक्षेपजनित दुःख निवृत्तिः एतत् त्रितयं दृष्टं सम्यक् सम्यक् रज्जुस्वरूप विज्ञानात् तस्मात् वस्तुसतत्त्वं ज्ञातव्यं बन्धमुक्तये विदुषा सम्यक् पदार्थ दर्शनतः ಚೆನ್ನಾಗಿ ಪದಾರ್ಥವನ್ನು ಗೊತ್ತು ಮಾಡ್ಕೊಳ್ಳೋದ್ರಿಂದ ಆವರಣಿಸಿ ನಿವೃತ್ತಿ ಭವತಿ ಆವರಣ ಇದೆಯಲ್ಲ ವಸ್ತು ಸ್ವರೂಪ ಮುಚ್ಚಾಕಿದೆಯಲ್ಲ ಪರಮಾರ್ಥತ್ವ ಹೇಗಿದೆ ಏನು ಗೊತ್ತಾಗ್ತಿಲ್ಲ ಅದು ನಿವೃತ್ತಿ ಆಗ್ಬಿಡುತ್ತೆ ಸರಿಯಾದ ಜ್ಞಾನ ಆಗುತ್ತಲ್ಲ ಅಜ್ಞಾನ ತೊಲಗೋಗ್ಬಿಡುತ್ತೆ ಆವರಣ ನಿವೃತ್ತಿ ಆಗುತ್ತೆ ಆವರಣ ನಿವೃತ್ತಿ ಆಗುತ್ತಲೇ ತದ್ವತ್ ವಿಕ್ಷೇಪಜನಿತ ದುಃಖ ನಿವೃತ್ತಿ ಮಿಥ್ಯಾಜ್ಞಾನ ವಿನಾಶ ಅದರಂತೆ ವಿಕ್ಷೇಪದಿಂದ ಉಂಟಾದ ದುಃಖವೂ ಹೋಗುತ್ತೆ ಮಿಥ್ಯಾಜ್ಞಾನದ ವಿನಾಶವೂ ಆಗುತ್ತೆ ಆವರಣ ಆಯಿತು ಮಿಥ್ಯಾಜ್ಞಾನ ಹೋಯ್ತು ದುಃಖ ನಿವೃತ್ತಿ ಆಯ್ತು ಮೂರು ಹೋಯ್ತು ಮೊದಲು ಆವರಣ ಹೋಯ್ತು ಆಮೇಲೆ ಮಿಥ್ಯಾಜ್ಞಾನ ಹೋಯ್ತು ಆಮೇಲೆ ದುಃಖ ನಿವೃತ್ತಿ ಆಯ್ತು ಆಯ್ತಾ ಗೆದ್ಕೊಂಡ್ರ ಸಮ್ಯಕ್ ಪದಾರ್ಥ ದರ್ಶನದಿಂದ ಫಸ್ಟ್ ಆವರಣ ನಿವೃತ್ತಿ ಆಗ್ಬಿಡುತ್ತೆ ಆಮೇಲೆ ಮಿಥ್ಯಾಜ್ಞಾನ ವಿನಾಶ ಆಗುತ್ತೆ ಅದರಂತೆ ತದ್ವತ್ ವಿಕ್ಷೇಪಜನಿತ ವಿಕ್ಷೇಪದಿಂದ ಉಂಟಾದಂತಹ ದುಃಖ ನಿವೃತ್ತಿ ಆಗುತ್ತೆ ಬಾ ಏನು ಅಲ್ವಾ ಈ ಏತ ತೃತೀಯ ದೃಷ್ಟಿ ಈ ಮೂರಾಗೋದು ಕಂಡಿದೆ ಅಂತ ಇದ್ದಾರೆ ಹಾಗೆ ಸರಿಯಾದ ರಜ್ಜು ಸ್ವರೂಪ ವಿಜ್ಞಾನದಿಂದ ರಜ್ಜುವಿನ ಅಜ್ಞಾನ ಅದರಿಂದ ಉಂಟಾದ ಮಿಥ್ಯಾಜ್ಞಾನ ಭಯ ಮೂರು ಹೋಗುತ್ತೆ ಅಜ್ಞಾನ ಮಿಥ್ಯಾಜ್ಞಾನ ಭಯ ರಜ್ಜುವಿನ ಅಜ್ಞಾನ ಸರ್ಪಾನ ಮಿಥ್ಯಾಜ್ಞಾನ ತಜ್ಞನಿಗೆ ಭಯ ಹೋಗುತ್ತೆ ತಸ್ಮಾತ್ ವಸ್ತು ಸತತ್ವ ಯಾರು ವಿದ್ವಾಂಸನಾದವನು ಬಂಧ ಮುಕ್ತಿಗೋಸ್ಕರ ಏನ್ ಮಾಡ್ಬೇಕು ಅಂದ್ರೆ ವಸ್ತು ಸತತ್ವ ಜಾತವ್ಯಂ ವಸ್ತುವಿನ ನಿಜ ಸ್ವರೂಪ ಕಂಡ್ಬೇಕು ನಾನು ಯಾರು ಹೂ ಯಾವೈ ನನ್ನ ಸ್ವರೂಪ ಏನು ಅನ್ನೋದನ್ನ ತಿಳ್ಕೊಬೇಕಂತೆ ನಾನು ಯಾರು ಗೊತ್ತಾಗ್ಬಿಟ್ರೆ ನನ್ನ ಅಜ್ಞಾನ ಹೋಗ್ಬಿಟ್ರೆ ನನ್ನ ತಪ್ಪಲಿಕ್ಕೆ ಹೋಗುತ್ತೆ ನನ್ನ ತಪ್ಪಲಿಕ್ಕೆ ಹೋಗ್ಬಿಟ್ರೆ ನನಗೆ ದುಃಖ ಸಂಸಾರ ಭಯ ಎಲ್ಲ ಹೊರಟೋಗುತ್ತೆ ಒಂದ್ ಪ್ರಶ್ನೆ ಇತ್ತು ನೀವ್ ಅವಾಗ ಜೇನನ್ನ ತಿನ್ನೋದು ತಪ್ಪು ಅದು ಅದ್ರದ ಆಹಾರ ನಮ್ ತಗೊಳ್ತೀವಿ ಅಂತ ಹೇಳಿದ್ರಲ್ಲ ಹೌದು ಇವಾಗ ನಂದೊಂದ್ ಪ್ರಶ್ನೆ ಅಲ್ಲ ನಂದೊಂದ್ ಪ್ರಶ್ನೆ ರಾತ್ರಿ ನಮ್ಮ ಮನೇಲಿ ಲೈಟ್ ಹಾಕಿದಾಗ ಹಲ್ಲಿ ಹೋಗ್ತಾ ಇರತ್ತೆ ಗೋಡೆ ಮೇಲೆ ಹೌದು ಅಲ್ಲೇ ಪಕ್ಕದಲ್ಲಿ ಹುಳುಗಳು ಇರುತ್ತೆ ಹಲ್ಲಿ ಹುಳ ತಿನ್ನಕ್ ಹೋಗ್ತಾ ಇರತ್ತೆ ಅಂದ್ರೆ ಅದ್ರ ಆಹಾರ